ಇವತ್ ಬಂದ್ಬಿಟ್ಟು ನಾವು ಕಂಪ್ಯೂಟರ್ ಒಳಗಡೆ ಕೀಬೋರ್ಡ್ ಪ್ರಾಕ್ಟೀಸ್ ಆನ್ಲೈನ್ ಯಾವ ತರ ಮಾಡಬಹುದು ಅದನ್ನ ನಾವು ನೋಡೋಣ. ಸೊ ಅದಕ್ಕೋಸ್ಕರ ನೀವು ಮೊದಲು ಏನ್ ಮಾಡ್ಬೇಕಂದ್ರೆ ಒಂದು ವೆಬ್ ಬ್ರೌಸರ್ ಓಪನ್ ಮಾಡಿ. ನಾನು ಏನ್ ಮಾಡ್ತೀನಿ ಅಂದ್ರೆ ಗೂಗಲ್ ಕ್ರೋಮ್ ವೆಬ್ ಬ್ರೌಸರ್ ಓಪನ್ ಮಾಡ್ತೀನಿ ಈ ತರ. ಸೊ ನಿಮಗೆ ಈ ತರ ಗೂಗಲ್ ಅಂತ ಕಾಣುತ್ತೆ. ಇದರಲ್ಲಿ ನೀವು ಏನ್ ಮಾಡಿ ಅಂದ್ರೆ ಟೈಪಿಂಗ್ ಟೆಸ್ಟ್ ಅಂತ ಟೈಪ್ ಮಾಡಿ. ನೀವು ಟೈಪಿಂಗ್ ಟೆಸ್ಟ್ ಟೈಪ್ ಮಾಡಿದ ತಕ್ಷಣ ನಿಮಗೆ ಸ್ಟಾರ್ಟಿಂಗ್ ಅಲ್ಲಿ ಒಂದು ರಿಸಲ್ಟ್ ಬರುತ್ತೆ, ಟೈಪಿಂಗ್ ಟೆಸ್ಟ್ ಡಾಟ್ ಕಾಮ್ ಅಂತ. ಸೊ ಇದನ್ನ ಏನ್ ಮಾಡಿ ನೀವು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಏನ್ ಬರುತ್ತೆ ಅಂದ್ರೆ ಚೆಕ್ ಯುವರ್ ಟೈಪಿಂಗ್ ಸ್ಕಿಲ್ ಇನ್ ಎ ಮಿನಿಟ್ ಅಂತ ಬರುತ್ತೆ. 1 ಮಿನಿಟ್ ನಿಮಗೆ ಡ್ಯೂರೇಷನ್ ಇರುತ್ತೆ, ಮತ್ತೆ ಇದರಲ್ಲಿ ಮೀಡಿಯಂ ಟೆಕ್ಸ್ಟ್ ಅಂತ ಇರುತ್ತೆ. ಅಂದ್ರೆ ನಾರ್ಮಲ್ ಫ್ರೆಷರ್ಸ್ಗೆ ಯಾವ ತರ ನೀವು ಟೈಪ್ ಮಾಡಬಹುದು, ಮತ್ತೆ ಯಾವ ತರ ನಿಮಗೆ ಕೀಸ್ ಇದರಲ್ಲಿ ಬೇಸಿಕ್ ಕೀಸ್ ಬರುತ್ತೆ. ಓಕೆ, ಸೊ ಸ್ಟಾರ್ಟ್ ಟೆಸ್ಟ್ ಅಂತ ನಾನು ಕ್ಲಿಕ್ ಮಾಡ್ತೀನಿ. ಇದರಲ್ಲಿ ನೋಡಿ ನಿಮಗೆ ಮೇನ್ ಇಂಪಾರ್ಟೆಂಟ್, ನೀವು ಯಾವ್ದಾದ್ರೂ ಒಂದು ಇಂಟರ್ವ್ಯೂ ಹೋಗೋದು ಅಂದ್ರೆ ಮಿನಿಮಮ್ ನಿಮ್ದು ಟೈಪಿಂಗ್ ಸ್ಪೀಡ್ ಬಂದ್ಬಿಟ್ಟು ನಿಮಗೆ 25 WPM ನೋಡ್ತಾರೆ. ಅಂದ್ರೆ 25 words per minute, 1 ಮಿನಿಟ್ ಒಳಗಡೆ ನೀವು ಎಷ್ಟು ವರ್ಡ್ಸ್ ನ ಟೈಪ್ ಮಾಡ್ತೀರ ಅಂತ. ಅಕ್ಯುರೇಸಿ ಬಂದ್ಬಿಟ್ಟು 90% ಅಬೋವ್ ಇರಬೇಕು. 100% ಇದೆ ಅಂದ್ರೆ ಅಕ್ಯುರೇಸಿ, ಅದರಲ್ಲಿ 90% ಇರಬೇಕು. ಸೊ ಈಗ ನಾವು ಏನ್ ಮಾಡೋಣ ಅಂದ್ರೆ ನಿಮಗೆ ನೋಡಿ ಟೈಮ್ ಡ್ಯೂರೇಷನ್ 1 ಮಿನಿಟ್ ಇದೆ. ಸೊ ಇದು ನಾರ್ಮಲ್ ಮೋಡು. ಇದಕ್ಕೆ ನಿಮಗೆ ಟೆಕ್ಸ್ಟ್ ಯಾವ ತರ ಇದೆಲ್ಲ ಸೇಮ್ ಅದೇ ತರ ಟೈಪ್ ಮಾಡ್ತಾ ಹೋಗ್ಬೇಕು. ಮೇಲ್ಗಡೆ ನೋಡ್ತಾ ಕೆಳಗಡೆ ಟೈಪ್ ಮಾಡ್ತಾ ಹೋಗ್ಬೇಕು. ನೀವು ನೋಡಿ ನಾನು ಸ್ಟಾರ್ಟ್ ಮಾಡ್ತೀನಿ. ಈಗ ಕ್ಯಾಪಿಟಲ್ ಓ ಆಮೇಲೆ ಎನ್ ಇ, ಇದು ಕಾಮನ್. ನೋಡಿ ನಾನು ನಾರ್ಮಲ್ ಆಗಿ ಎಲ್ಲ ಟೈಪ್ ಮಾಡ್ತಾ ಹೋಗ್ತಾ ಇದ್ದೀನಿ. ನಾನು ಏನಾದ್ರೂ ಒಂದು ಮಿಸ್ಟೇಕ್ ಮಾಡ್ತೀನಿ ಅಂತ ಅನ್ಕೊಳ್ಳಿ, WE ಅಂತ ಇದೆ, ಅದ್ರ ಬದಲಾಗಿ ನಾನು ಏನ್ ಮಾಡ್ತೀನಿ ME ಅಂತ ಹಾಕ್ತೀನಿ. ಆಮೇಲೆ ಒಂಥರ ನಾನು ಏನ್ ಮಾಡ್ತೀನಿ ಅಂದ್ರೆ ಒಂದು ಸ್ಪೇಸ್ ಕೊಟ್ಟ ತಕ್ಷಣ ನನಗೆ ನೋಡಿ ಈ ತರ ರೈಟ್ ಮಾರ್ಕ್ ಬರುತ್ತೆ, ಅಂದ್ರೆ ನಾನು ರಾಂಗ್ ಮಾಡಿದೀನಿ ಅಂತ. ನಾನೇನ್ ಮಾಡ್ಬೋದು ಅಂದ್ರೆ ಬ್ಯಾಕ್ ಸ್ಪೇಸ್ ಏನಿದೆಲ್ಲ ಇದನ್ನ ಯೂಸ್ ಮಾಡ್ಬಿಟ್ಟು ಹಿಂದ್ಗಡೆ ಅದನ್ನ ಬ್ಯಾಕ್ ಸ್ಪೇಸ್ ಕೊಟ್ಬಿಟ್ಟು WE ಈ ತರ ಟೈಪ್ ಮಾಡ್ಬೋದು. ಆಮೇಲೆ ಒಂದು ಸ್ಪೇಸ್ ಕೊಡ್ತೀನಿ HER. ಸೊ ಆಮೇಲೆ ನಾನು ಏನಿದೆಯಲ್ಲ ಕೆಳಗಡೆ ಬರಬೇಕಂದ್ರೆ ನೀವು ಏನ್ ಮಾಡಿ ಅಂದ್ರೆ ಎಂಟರ್ ಬಟನ್ ನ ಪ್ರೆಸ್ ಮಾಡಿ. ಓಕೆ, ಇದ್ರೊಳಗಡೆ ನಾನು ಏನಂದ್ರೆ ಯಾವ್ದು ಮಿಸ್ಟೇಕ್ ಮಾಡಿಲ್ಲ. ನಾನು ಈಟಿಂಗ್ ಬದಲಾಗಿ ನಾನು ಏನ್ ಮಾಡ್ತೀನಿ ಅಂದ್ರೆ ಬೇಕಂತಾನೆ ನಾನು W ಅಂತ ಟೈಪ್ ಮಾಡಿದ್ದೀನಿ, ಅಂದ್ರೆ ಒಂದ್ ಮಿಸ್ಟೇಕ್ ಮಾಡಿದೀನಿ. ಈಗ ನಾವು ನೋಡೋಣ ನಮ್ದು ರಿಸಲ್ಟ್ ಎಷ್ಟು ಬರುತ್ತೆ ಅಂತ. ಇದರಲ್ಲಿ ನೋಡಿ ನಾವು ಟೋಟಲ್ ಆಗಿ ನಾನು 1 ಮಿನಿಟ್ ಒಳಗಡೆ 15 WPM ಟೈಪ್ ಮಾಡಿದ್ದೀನಿ, ಅಂದ್ರೆ 15 words per minute ಅಂತ. ಅಕ್ಯುರೇಸಿ ಎಷ್ಟಿದೆ ಅಂದ್ರೆ 100% ಅಲ್ಲಿ ನಂದು 93% ಇದೆ. ಓಕೆ, ಅಂದ್ರೆ ನಾನು ಒಂದ್ ಮಿಸ್ಟೇಕ್ ಮಾಡಿದ್ದೀನಿ ಅಂತ ಅರ್ಥ. ಸೊ ಓವರ್ಆಲ್ ವರ್ಡ್ಸ್ ಪರ್ ಮಿನಿಟ್ ಅಂದ್ರೆ ಕರೆಕ್ಟ್ ಆಗಿ ನಾನು ಎಷ್ಟು ಟೈಪ್ ಮಾಡಿದ್ದೀನಿ ಅಂದ್ರೆ 14 WPM ನೆಟ್ ಸ್ಪೀಡ್. 14 ಅಂದ್ರೆ ಇದು ತುಂಬಾ ಕಡಿಮೆ. ಎಷ್ಟಿರ್ಬೇಕಂದ್ರೆ ಮಿನಿಮಮ್ ಈಗ ಬಂದ್ಬಿಟ್ಟು 25 words per minute ಇರಬೇಕು. ಈಗ ನಾವು ಟೈಪ್ ಮಾಡ್ತೀವಲ್ವಾ ಆ ತರ. ಓಕೆ, ಸೊ ಇದು ಟೈಪಿಂಗ್ ಟೆಸ್ಟ್ .com ಅನ್ನೋದು. ಇದು ಆನ್ಲೈನ್ ಅಲ್ಲಿ ನೋಡಬಹುದು, ಚೆನ್ನಾಗಿದೆ. ಸೊ ಇದರಲ್ಲಿ ನಿಮಗೆ ಲೆಫ್ಟ್ ಸೈಡ್ ಅಲ್ಲಿ ನೋಡಬಹುದು ನಿಮಗೆ ಬಹಳಷ್ಟು ಕೋರ್ಸ್ ಇದೆ. ಅಂದ್ರೆ ಈಗ ನಾನು ನಿಮಗೆ ಸ್ಟಾರ್ಟಿಂಗ್ ತೋರಿಸ್ತಕ್ಕಂಥದ್ದು ಏನಿದೆಲ್ಲ ಇದು ಬೇಸಿಕ್ ಸ್ಟಾರ್ಟಿಂಗ್ ಯಾರು ಟೈಪಿಂಗ್ ಪ್ರಾಕ್ಟೀಸ್ ಮಾಡ್ತಾರಲ್ವಾ ಅವರಿಗೋಸ್ಕರ. ಸೊ ಯಾವ ಥರ ನಿಮಗೆ ಪ್ರಾಕ್ಟೀಸ್ ಆಗ್ತಾ ಹೋಗುತ್ತಲ್ಲ ಆ ಥರ ನೀವು ಡಿಫ್ರೆಂಟ್ ಡಿಫ್ರೆಂಟ್ ಕೋರ್ಸಸ್ ಇರುತ್ತೆ, ಇದನ್ನೆಲ್ಲ ನೀವು ಮಾಡ್ಬೋದು. ಓಕೆ, ಥ್ಯಾಂಕ್ ಯು.